ಪ್ರಳಯಾರ್ಭಟ ಮಳೆಗೆ ಕರುನಾಡು ಗಡಗಡ ರಾಯಚೂರಲ್ಲಿ ವಿಘ್ನ ನಿವಾರಕನಿಗೂ ಜಲದಿಗ್ಬಂಧನ ಭಾರಿ ಮಳೆಯಿಂದ ಗಣೇಶ ಪೆಂಡಲ್ಗೆ ನೂಕಿದ ನೀರು ಗಣೇಶನ ಪೂಜೆಗೂ ಮಳೆರಾಯ ಅಡ್ಡಿಪಡಿಸಿದಾನೆ ಮಳೆಯ ಆರ್ಭಟಕ್ಕೆ ಈ ಕರುನಾಡು ಗಡಗಡ ಅಂತಿದೆ ರಾಯಚೂರಿನಲ್ಲಿ ವಿಘ್ನ ನಿವಾರಕನಿಗೂ ಜಲದಿಗ್ಬಂಧನ ಭಾರಿ ಮಳೆಯಿಂದ ಗಣೇಶ ಪೆಂಡಲ್ಗೆ ನೀರು ನುಗ್ಗಿದೆ ಗಣೇಶನ ಪೂಜೆಗೂ ಮಳೆರಾಯ ಅಡ್ಡಿ ಹರ ಸಾಹಸಪಟ್ಟು ನೀರನ್ನ ಹೊರ ಹಾಕ್ತಿದ್ದಾರೆ ಮಕ್ಕಳು ರಾಯಚೂರಿನ ಸಿಯಾತಲಾಬ್ ಬಡಾವಣೆಯಲ್ಲಿ ವಾಂತರ ಸೃಷ್ಟಿಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ದೊಡ್ಡ ಗಣಪತಿಯನ್ನ ಅಲ್ಲಿ ಇಡಲಾಗಿದೆ ಆದರೆ ಮಳೆಯ ಆರ್ಭಟಕ್ಕೆ ಪೆಂಡಾಲ್ಗೆ ನೀರು ನುಗ್ಗಿದೆ ನುಗ್ಗಿರುವಂತಹ ನೀರನ್ನ ಅಲ್ಲಿನ ಮಕ್ಕಳು ಸ್ವಚ್ಛಗೊಳಿಸ್ತಾ ಇದ್ದಾರೆ ಗಣೇಶನ ಪೂಜೆಗೂ ಮಳೆರಾಯ ಅಡ್ಡಿಪಡಿಸಿದಾನೆ ರಾಯಚೂರಿನ ಸಿಯಾತಲ ಬಡಾವಣೆಯಲ್ಲಿ ನಡೆದಂತಹ ವಾಂತರ ರಾಜ್ಯದಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ ಮುಂದಿನ 4 ದಿನ ಮತ್ತೆ ಮಳೆ ಆರ್ಭಟಿಸುತ್ತೆ ಅನ್ನೋ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಈಗಾಗಲೇ ಸುರಿದಿರೋ ಮಳೆಗೆ ತುಂಬಿರುವಂತಹ ನದಿ ಹಳ್ಳ ಕೊಳ್ಳಗಳಿಂದಾಗಿ ಜನ ಆತಂಕಗೊಂಡಿದ್ದಾರೆ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸುತ್ತಾ ಇದ್ದಾರೆ ಮತ್ತೆ ಮಳೆ ಸುರಿದಿದೆ ಆದರೆ ಪರಿಸ್ಥಿತಿ ಇನ್ನು ಹೇಗೋ ಅನ್ನೋ ಆತಂಕದಲ್ಲಿ ಜನ ರಾಯಚೂರಿನಲ್ಲಿ ಭಾರಿ ಮಳೆಯಿಂದ ಮನೆಗಳಿಗೆ ನುಗ್ಗಿದ ನೀರು ಸುಖಾಣಿ ಕಾಲೋನಿ ಜಲಾಲ್ ನಗರದಲ್ಲಿ ಮನೆಗಳು ಜಲಾವೃತ ಮನೆಯಲ್ಲಿದ್ದ ದವಸ ಧಾನ್ಯ ಸಂಪೂರ್ಣ ನೀರ್ಪಾಲು ರಾತ್ರಿ ಇಡೀ ನೀರನ್ನ ಹೊರಹಾಕಿದ ಕುಟುಂಬದ ಸದಸ್ಯರು ರಾತ್ರಿ ಇಡೀ ವೃದ್ಧರು ಮಕ್ಕಳು ಸೇರಿದಂತೆ ಕುಟುಂಬಸ್ಥರು ಜಾಗರಣೆ ಮಾಡಿದ್ದಾರೆ ಕೆರೆಯಂಚಿನ ಪ್ರದೇಶಗಳಲ್ಲಿನ ಬಡಾವಣೆಗಳಲ್ಲಿ ಜನರು ಗೋಳಾಡುತ್ತಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ರಾಯಚೂರಿನ ಪರಿಸ್ಥಿತಿ ಭಾರಿ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ ಸುಖಾಣಿ ಕಾಲೋನಿ ಜಲಾಲ್ ನಗರದಲ್ಲಿ ಮನೆಗಳು ಜಲಾವೃತವಾಗಿದೆ ಮನೆ ಒಳಗಡೆಯೂ ನೀರು ಮನೆ ಹೊರಗಡೆಯೂ ನೀರು ರಾತ್ರಿ ಇಡೀ ನೀರನ್ನ ಹೊರಗಡೆ ಹಾಕಿದ್ದಾರೆ ಕುಟುಂಬದ ಸದಸ್ಯರು ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಸುರಿದಂಥ ಮಳೆಯಿಂದಾಗಿ ರಾಯಚೂರು ನಗರದ ಸಿಯಾತಲಾಬ್ ಬಡಾವಣೆ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು ನೀವೇನು ನೋಡ್ತಾ ಇದ್ದೀರಲ್ಲ ಇದು ರಾಯಚೂರು ನಗರದ ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಸಿಯಾತಲಾಬ್ ಬಡಾವಣೆಯ ಪರಿಸ್ಥಿತಿಯಾಗಿದೆ ನೀವೇನು ನೋಡ್ತಾ ಇದ್ದೀರಲ್ಲ ರಸ್ತೆ ಬದಿಯ ಎರಡೂ ಮನೆಗಳಲ್ಲೂ ಕೂಡ ನೀರುಗಳು ಹೋಗಿದೆ ನೀವು ನೋಡ್ತಾ ಇದ್ದೀರಲ್ಲ ರಸ್ತೆಯ ಎರಡೂ ಬದಿಯಲ್ಲಿರ್ತಕ್ಕಂಥ ಹತ್ತಾರು ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಇಡೀ ಜನರು ನಿದ್ದೆ ಇಲ್ಲದೆ ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ನೋಡ್ತಾ ಇರ್ಬೋದು ಒಂದೊಂದು ಮನೆಗಳನ್ನು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗಳಲ್ಲಿ ನೀರು ಬಂದಿದ್ದರಿಂದ ಜನಗಳು ಯಾರೂ ಕೂಡ ನಿದ್ದೆ ಮಾಡದೇ ಮನೆಗಳಲ್ಲಿರ್ತಕ್ಕಂಥ ಧಾನ್ಯಗಳೆಲ್ಲವೂ ಕೂಡ ನೀರಿನಲ್ಲಿ ನೆಂದು ಹಾಳಾಗಿ ಹೋಗಿದ್ದಾವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನಾನು ನಿಮಗೆ ಒಂದೊಂದು ಮನೆಗಳನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಂದು ಮನೆಯ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ ಅಂತ ಹೇಳ್ಬೋದು ಮನೆಗಳಲ್ಲಿ ನೀರು ಹೋಗಿದೆ ಮನೆಯಿಂದ ನೀರನ್ನು ಹೊರ ಹಾಕಲಿಕ್ಕೆ ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ನೋಡ್ಬೋದು ಮೊಣಕಾಲದವರೆಗೂ ಕೂಡ ಮನೆಗಳಲ್ಲಿ ನೀರು ತುಂಬಿಕೊಂಡಿದೆ ನಗರದಲ್ಲಿ ಚರಂಡಿ ಸುವ್ಯವಸ್ಥೆ ಇಲ್ಲದಕ್ಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹತ್ತಾರು ಬಾರಿ ಈ ಒಂದು ಸಿಯಾತಲಾಬ್ ನಿವಾಸಿಗಳು ದೂರನ್ನು ನೀಡಿದರು ಆದರೂ ಕೂಡ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಲೇ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಪ್ರತಿ ಬಾರಿ ಮಳೆ ಬಂದರೆ ನಾವೆಲ್ಲರೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎಲ್ಲ ತೊಳೆದಾಗ ಸರ್ ಬಟ್ಟೆಗಳು ಮಂಚ ನೀರು ಫ್ರಿಜ್ಜು ಎಲ್ಲ ಹೋಗಿಬಿಟ್ಟವ ತೊಳೆದು ಮಳೆ ಬಂದು ನಿದ್ದಿಲ್ಲ ನಮಗೆ 3 ಗಂಟೆ 4 ಗಂಟೆ ವರ್ಕು ಹಂಗೆ ಕುಂತೀವಿ ಮನೆಯಲ್ಲಿ ಹೌದು ಸರ್ ಈಗ ಏನಾಗಬೇಕಂತ ಆಗ್ರಹ ಮಾಡ್ತೇಮ್ಮ ನಮಗಳಿಗೆ ಮನೆಗಳು ಬೇಕು ನಾ ಅಷ್ಟೇ ನಮಗೆ ನಮ್ಮ ಮನೆ ಎಲ್ಲ ಇದೋಗವ ಬಿದ್ದುಬಿಟ್ಟವ ಅದಕ್ಕೆ ನಮ್ಮ ಮನೆ ಬೇಕು 1 ಗಂಟೆಲಿ ಸಣ್ಣ ಮಳೆ ಬಂದಾದ 1 ಗಂಟೆಗೆ ನಮ್ಮ ಮನೆಗೆ ಎಲ್ಲರ ಮನೆಗೆ ನೀರು ಬಂದುಬಿಟ್ಟಾವ ಎಲ್ಲ ರಾಷನ್ ಗೀಷನ್ ಎಲ್ಲ ತೊಳೆದು ಹೋಗ್ಯಾವ ಎಲ್ಲರ ಮನೆಗೆ ಇವಾಗ ಪರಿಸ್ಥಿತಿ ಏನಾದಂದ್ರೆ ಚಾಯ್ನೂ ಕುಡ್ದಿಲ್ಲ ಯಾರು ರಾತ್ರಿ ನಿದ್ದೆ ಇಲ್ಲ ಯಾರಿಗೆ
ಏನು ಮಾಡಬೇಕು? ಇದು 17 ವರ್ಷ ಆಯಿತು ನಾನು ಮನವಿ ಮಾಡ್ಕೊಂಡು ಬಂದು ಇದೇ ಪರಿಸ್ಥಿತಿ ನೋಡಕತ್ತೀವಿ. ಇದೇ ಸೊಲ್ಯೂಷನ್ ಯಾರು ಮಾಡವಲ್ರು? ಎಷ್ಟು ಮನೆಗಳಿಗೆ ನೀರು ನುಗ್ಗಿದೆ ಅಮ್ಮ? ಏನೇನು ಸಮಸ್ಯೆ ಆಗ್ತಾ ಅಂದರೆ ಒಂದು 50-60 ಮನೆಗೆ ಬಂದವು ನೀರು. ಇದೇ ವರ್ಷ ವರ್ಷ ಇದೇ ಪರಿಸ್ಥಿತಿ ಆದ. ಇದರಿಗೆ ಪರಿಹಾರ ಯಾರು ಮಾಡವಲ್ರು? ಕೇಳಿದ್ರೆಲ್ಲ ಏನು ಹೇಳ್ತಾರೆ? ಮಾಡ್ತೀವಂತಾರ, ಮಾಡಂಗಿಲ್ಲ ಅಷ್ಟೇ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್, ಪೂಜಾ, ರೇಷನ್ ಎಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.